ಈ ವರ್ಷ ಬಹುಶಃ ಬಹು ಕೆಟ್ಟ ನೆನಪುಗಳಿಗೆ ಸಾಕ್ಷಿಯಾಗುವಂತೆ ಕಾಣುತ್ತಿದೆ. ಒಂದಾದ ಮೇಲೊಂದು ಕೆಟ್ಟ ಘಟನೆಗಳು ನಡೆಯುತ್ತಲೇ ಇದ್ದು 2020ರಲ್ಲಿ ಕೆಟ್ಟ ಘಟನೆಗಳು ಮುಗಿಯುವಂತೆ ಕಾಣುತ್ತಲೇ ಇಲ್ಲ. ಮಹಾಮಾರಿಯಿಂದಾಗಿ ಜೀವಗಳು ಮಾತ್ರವಲ್ಲ ಲಕ್ಷಾಂತರ ಜನರ ಜೀವನವೇ ಹಾಳಾಗಿ ಹೋಗಿದೆ. ಇನ್ನು ದೇಶದ ಅನೇಕ ಕಲಾವಿದರು ಹಾಗೂ ಅಮೂಲ್ಯ ಜೀವಗಳಿಗೂ ಕೂಡ ಈ ವರ್ಷ ತೊಂದರೆಯಾಗುತ್ತಲೇ ಇದೆ. ಈಗಾಗಲೇ ಸರಣಿ ಸಾವುಗಳಿಂದ ಕಂಗೆಟ್ಟಿದ್ದ ಇಡೀ ದೇಶಕ್ಕೆ ಮತ್ತೊಂದು ದೊಡ್ಡ ಆಘಾತ ಎದುರಾಗಿದ್ದು ಭಾರತದ ಅಮೂಲ್ಯ ರತ್ನ ಒಂದು ಇನ್ನಿಲ್ಲದಂತಾಗಿದೆ. ಹಾಗಾದ್ರೆ ಯಾರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು ಗೊತ್ತಾದ್ರೆ ನಿಜಕ್ಕೂ ಭಾರಿ ದೊಡ್ಡ ಶಾಕ್ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತದೆ. ಹಾಗಾದ್ರೆ ಯಾರಿದು ನೋಡೋಣ ಬನ್ನಿ. ನೋಡುವ ಮುನ್ನ ಈ ಮಹಾಮಾರಿಯಿಂದ ಯಾರಿಗೂ ನೆಮ್ಮದಿ ಇಲ್ಲ. ಆದಷ್ಟು ಬೇಗ ಈ ಪ್ರಪಂಚವನ್ನ ಬಿಟ್ಟು ಹೋಗಲಿ ಎಂದು ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ಚೀನಾದ ಮಹಾಮಾರಿಗೆ ಬಲಿಯಾದ ದೊಡ್ಡ ವ್ಯಕ್ತಿ ಬೇರೆ ಯಾರು ಅಲ್ಲ, ಭಾರತದ ಮಾಜಿ ರಾಷ್ಟ್ರಪತಿ ಹಾಗೂ ಭಾರತ ರತ್ನ ಪುರಸ್ಕೃತರಾದಂತಹ ಪ್ರಣಬ್ ಮುಖರ್ಜಿ ಅವರು. ಚೀನಾದ ಮಹಾಮಾರಿಯಿಂದ ಆಸ್ಪತ್ರೆ ಸೇರಿದ್ದರು, ನಿರಂತರ ಹೋರಾಟ ನಡೆಸಿದ್ದರು. ಡಾಕ್ಟರ್ಗಳು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಇದೀಗ ಇವರು ಬದುಕುಳಿದಿಲ್ಲ. ಪ್ರಣಬ್ರವರಿಗೆ ಮಹಾಮಾರಿಯ ಜೊತೆಗೆ ಮೆದುಳಿನ ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು. ಹೀಗಾಗಿ ಕಳೆದ 2 ದಿನಗಳಿಂದಲೇ ಯಾವುದೇ ಚಿಕಿತ್ಸೆಗೂ ಸ್ಪಂದಿಸುತ್ತಿರಲಿಲ್ಲ. ಆದರೆ ಇದೀಗ ದಿಢೀರಂತ ಎಲ್ಲರನ್ನ ಬಿಟ್ಟು ಹೋಗಿದ್ದಾರೆ. ಪ್ರಣಬ್ ಮುಖರ್ಜಿ ಅವರಿಗೆ 84 ವರ್ಷ ವಯಸ್ಸಾಗಿದ್ದು ಮೊನ್ನೆಯಷ್ಟೇ ಅಂದರೆ ಸೋಮವಾರ ಮಧ್ಯಾಹ್ನ ಅವರನ್ನು ದಾಖಲಿಸಲಾಗಿತ್ತು. ಅದಾಗಲೇ ಪ್ರಣಬ್ ಅವರ ಸ್ಥಿತಿ ಗಂಭೀರವಾಗಿತ್ತು. ಪರೀಕ್ಷೆ ನಡೆಸಿದಾಗ ಮೆದುಳಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಎಂಬ ಮಾಹಿತಿ ತಿಳಿಯಿತು. ಹೀಗಾಗಿ ಅವರಿಗೆ ಆಪರೇಷನ್ ಮಾಡಬೇಕಾಯಿತು. ಇದರ ನಡುವೆ ಮಹಾಮಾರಿ ಬೇರೆ ಅವರಿಗೆ ಪಾಸಿಟಿವ್ ಆಗಿದ್ದು ಹೀಗಾಗಿ ಪ್ರಣಬ್ ಮುಖರ್ಜಿ ಸ್ಥಿತಿ ಮತ್ತಷ್ಟು ಬಿಗಡಾಯಿಸಿತ್ತು. ಎಲ್ಲ ಕಾರಣಗಳಿಂದ ಪ್ರಣಬ್ ಮುಖರ್ಜಿ ಅವರಿಗೆ ಚಿಕಿತ್ಸೆ ಯಶಸ್ವಿಯಾಗದೆ ಸಾವನ್ನಪ್ಪಿದ್ದಾರೆ. ಒಟ್ಟಿನಲ್ಲಿ ಭಾರತದ ಧೀಮಂತ ನಾಯಕ, ಒಳ್ಳೆ ರಾಜಕಾರಣಿ, ಒಳ್ಳೆ ರಾಷ್ಟ್ರಪತಿಯಾಗಿ ಹೆಸರು ಮಾಡಿದ್ದಂತಹ ಪ್ರಣಬ್ ಮುಖರ್ಜಿ ಅವರು ಇನ್ನು ನೆನಪು ಮಾತ್ರ. ಇಡೀ ಭಾರತಕ್ಕೆ ಕೀರ್ತಿ ತಂದಿದ್ದ ಪ್ರಣಬ್ ಮುಖರ್ಜಿ ಅಂತವರು ಎಲ್ಲ ಭಾರತೀಯರ ಪಾಲಿಗೂ ನಿಜವಾದ ಹೀರೋನೇ ಸರಿ. ಇಡೀ ದೇಶಕ್ಕೆ ಇವರ ಸಾವು ತುಂಬಲಾರದ ನಷ್ಟ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ನೀವು ಕೂಡ ದೇವರಲ್ಲಿ ಕೇಳಿಕೊಳ್ಳೋಣ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್